ವೆಲ್ಕಮ್ ಟು ಟಿ ನ್ಯೂಸ್ ಬಿಜಾಪುರ್. ಮೊರಟಗೆರೆ ಗ್ರಾಮದಲ್ಲಿ ನಿನ್ನೆ ಸಾಯಂಕಾಲ 7 ಗಂಟೆಗೆ ಕಾಶ್ಮೀರದ ಪುಲ್ವಾಮಾ ಎಂಬಲ್ಲಿ ಭಾರತೀಯ ಸೇನೆಯ CRPF ಯೋಧರ ಮೇಲೆ ಉಗ್ರರು ನಡೆಸಿರುವಂತಹ ಹೀನ ಕೃತ್ಯವನ್ನು ಖಂಡಿಸಿ ಹುತಾತ್ಮರಾದ ವೀರ ಯೋಧರಿಗೆ ಗ್ರಾಮದ ಹೊರವಲಯದಲ್ಲಿರುವ ಸಿದ್ದರಾಮೇಶ್ವರ ಹೈಸ್ಕೂಲಿನಿಂದ ಗ್ರಾಮ ಪಂಚಾಯಿತಿಯವರೆಗೂ ಸುಮಾರು 2 ಕಿಲೋಮೀಟರ್ ಮೇಣದ ಬತ್ತಿ ದೀಪದ ಜಾತ್ರಾ ಬರುವ ಮೂಲಕ ಜೈಘೋಷಣೆಗಳನ್ನು ಕೂಗುತ್ತಾ ಮೌನಾಚರಣೆ ಮಾಡಿ ಮೊರಟಗೆರೆ ಗ್ರಾಮದ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಾಲೆಯ ಮಕ್ಕಳು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಅದೇ ಸಂದರ್ಭದಲ್ಲಿ ಶ್ರೀಶೈಲ, ಕೇರಿಗುಂಡ್, ವಸಂತ್, ಇಳಿಗೇರ್, ಶರಣು, ಏವೂರ್, ವಿಜಯ ಕರ್ನಾಟಕ ಪತ್ರಿಕೆಯ ಪತ್ರಕರ್ತರಾದ ರವಿಕಾಂತ್ ನಡುವಿನ್ಕೆರೆ, ಮಲಿಕ್ ಭಗವಾನ್, ವಸಂತ್ ಇಳಿಗೇರ್, ಜಾಂಗೀರ್ ಅಸಂಗಿಹಾಳ್, ಸದ್ದಾಂ ಮಣಿಯಾರ್, ಅನ್ವರ್ ನೇದಲ್ಗಿ, ರಮೀಜ್ ಮುಲ್ಲಾ, ಬಸವೇಶ್ವರ್ ಐಟಿಐ, ಸದ್ಭಾವನ್ ಶಾಲೆ, ಜ್ಞಾನಜ್ಯೋತಿ ಶಾಲೆ, ನೂರಂದೇಶ್ವರ್ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಜಮ್ಮು ಕಾಶ್ಮೀರದ ಪಾಲ್ವಾ ಎಂಬಲ್ಲಿ ನಡೆದಂತ ಈ ಭಾರತ ಮಾತೆಯ ವೀರಪುತ್ರರನ್ನು ಸುಮಾರು 45 ಜನ ವೀರಪುತ್ರರು ಇವತ್ತಿನ ದಿನ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಆದರೆ ಈ 45 ಜನ ವೀರಪುತ್ರರು ಅಷ್ಟೇ ಅಲ್ಲದೇ ಇನ್ನೂ 10-15 ಜನ ಸೈನಿಕರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಅವರೆಲ್ಲ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಅಂದರೆ ಇದಕ್ಕೆ ಕಾರಣವಾದಂಥ ನೀಚ ಉಗ್ರಗ್ರಾಮಿಗಳು, ಅವರನ್ನು ಈ ಮುಖಾಂತರ ನಾವು ಖಂಡಿಸ್ತಾ ಇದ್ದೀವಿ. ವೀರ ಯೋಧರು ಇವತ್ತಿನ ದಿನ ನಾವು ಅಂದರೆ ಪ್ರತಿಯೊಬ್ಬ ಭಾರತೀಯ 130 ಕೋಟಿ ನಾವು ಭಾರತೀಯ ಜನಸಂಖ್ಯೆಯಲ್ಲಿದ್ದೀವಲ್ಲ, ನಾವೆಲ್ಲರೂ ನಾವು ಚೆನ್ನಾಗಿದ್ದೀವಿ. ಹೆಂಡ್ರ ಮಕ್ಕಳ ಜೊತೆ, ನಮ್ಮ ಅಣ್ಣ ತಮ್ಮಂದಿರ ಜೊತೆ ನಾವೇನು ಇವತ್ತಿನ ದಿನ ಚೆನ್ನಾಗಿ ನಿದ್ರೆ ಮಾಡ್ತಿದ್ದೀವಿ ಅಂದರೆ ಕಾರಣ ಗಡಿಯಲ್ಲಿ ನಿಂತು ನಮ್ಮನ್ನು ಕಾಯ್ತಾ ಇರುವಂಥ ನಮ್ಮ ಸೈನಿಕರು. ಅಂಥ ಸೈನಿಕರಿಗೆ ಇವತ್ತಿನ ದಿನ ಚಿತ್ರ ಚಿತ್ರವಾಗಿ ಅವರ ದೇಹ ತುಂಡು ತುಂಡಾಗಿ ಬೀಳ್ತಾ ಇದ್ದಾವೆ. ಕಾರಣ ಇಷ್ಟೇ, ನಮ್ಮನ್ನಾಳತಕ್ಕಂಥ ರಾಜಕೀಯ ಪಕ್ಷಗಳು, ಭ್ರಷ್ಟ ರಾಜಕಾರಣಿಗಳು ನಿಮ್ಮ ಸ್ವಾರ್ಥ ರಾಜಕಾರಣವನ್ನು ಬಿಟ್ಟು ಸೈನಿಕರ ಹತ್ತಿರ ಸ್ವಲ್ಪ ಗಮನ ಹರಿಸಿ. ಸೈನಿಕರ ಇವತ್ತಿನ ದಿನ 50 ಜನ ಸೈನಿಕರು ಮಾರಣ ಹೋಮ ಆಗಿದೆ. ಆದರೆ ಪ್ರತಿದಿನ ಕಾಶ್ಮೀರದಲ್ಲಿ ಒಬ್ಬ ಸೈನಿಕನು ಸಹಿತ ಭಯಭೀತದಿಂದ ಜೀವನ ಮಾಡ್ತಾ ಇದ್ದಾನೆ. ಇವತ್ತು 2-3 ಜನ ಪ್ರತಿದಿನ ಸಾಯ್ತಾ ಇದ್ದಾರೆ, ಆದ್ರೆ ಅದ್ಯಾವುದು ನಮ್ ಕಣ್ಣಿಗೆ ಕಂಡಿಲ್ಲ. ಇವತ್ತಿನ ದಿನ 50 ಜನ ಸೈನಿಕರು ವೀರ ಮರಣ ಹೊಂದಿದ್ದಾರೆ, ನಮ್ ಕಣ್ಣಿಗೆ ಕಾಣ್ತಾ ಇದೆ. ಆದ್ರೆ ಆ ಉಗ್ರರನ್ನ ನೀವು ಹತ್ತಿಕ್ಕಲು, ನಮ್ಮನ್ನಾಳುವ ಸರ್ಕಾರಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಪಕ್ಷಪಾತವನ್ನು ಬದಿಗೊತ್ತಿ ಸೈನಿಕರಿಗೆ ನೀವು ಒಳ್ಳೆಯದನ್ನು ಮಾಡಿ. ಯಾಕಂದ್ರೆ ಈಜಿಪ್ಟಿನ ದುರಾಯಿದ್ರು ಹಮ್ಮುರಬಿ ಅಂತೇಳಿ, ಸೇಡಿಗೆ ಸೇಡು ಮುಯಿಗೆ ಮುಯಿ ಅಂತೇಳಿ ತಲೆ ಕೈ ಕಡ್ದವ್ರು ಕೈ ಕಡಿತಾ ಇದ್ರು, ತಲೆ ತೆಗೆದವ್ರು ತಲೆ ತೆಗಿತಾ ಇದ್ರು. ಅಂಥದ್ದನ್ನ ನೀವು ಜಾರಿಗೆ ತಗೊಳ್ಳಿ. ಇವತ್ತಿನ ದಿನ ಮಾನ್ಯ ಘನವೆತ್ತ ಭಾರತ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾನು ಹೇಳೋದು ಒಂದೇ, ಮಧ್ಯರಾತ್ರಿ 12 ಗಂಟೆಗೆ 1,000 ರೂಪಾಯಿ 500 ರೂಪಾಯಿ ಬ್ಯಾನ್ ಮಾಡೋ ತಾಕತ್ತು ನಿಮ್ಮ ಹತ್ರ ಇದೆ. ಆದರೆ ಉಗ್ರಗಾಮಿಗಳನ್ನು ನೀವು ಹೊಡೆದೋಡಿಸುವಂಥ ತಾಕತ್ತು ನಿಮ್ಮ ಹತ್ರ ಇದೆ. ನೀವು ಕಠಿಣವಾದ ನಿರ್ಧಾರವನ್ನು ತಗೊಳ್ರಿ, ನಮ್ಮ ಸೈನಿಕರ ಬೆನ್ನೆಲುಬಾಗಿ ನೀವು ನಿಲ್ಲ್ರಿ. ನಮ್ಮ ಸೈನಿಕರಿಗೆ ನೀವು ಒಳ್ಳೆಯದಾಗಿಲ್ಲ ಅಂದರೆ ನಾವು ಭಾರತದಲ್ಲಿ ಯಾರೂ ಒಳ್ಳೆಯದಾಗಿರೋದಿಲ್ಲ. ಇವತ್ತಿನ ದಿನ ಸೈನಿಕರಿಗೆ ಬಂದಂಥ ದುಸ್ಥಿತಿ ನಾಳೆಗೆ ಭಾರತ ದೇಶದಲ್ಲಿ ಬರಬಾರ್ದು ಅಂತ ಹೇಳಿ ನನ್ನೊಂದೆರಡು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ.
ಏ ತಮ್ಮ ಇಸ್ಕೊಂಡ್ರೆ ಒಂದ್ ನಿಮಿಷ ದಯವಿಟ್ಟು ಬರ್ರಿ.